ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟನ್ನು ತೋರಿಸ್ತಾ ಇದ್ದಾನೆ ಇಲ್ಲಿ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿರುವಂಥದ್ದು ಯಾರ ಒಂದು ಖಾತೆಗಳಿಗೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ಪಡೆದುಕೊಂಡಿಲ್ವೋ ಅಂಥವರ ಒಂದು ಮಹಿಳೆಯರ ಖಾತೆಗಳಿಗೆ ಈಗ ಡೈರೆಕ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದು ನಾಲ್ಕು ಐದು ದಿನಗಳಿಂದನೂ ಕೂಡ ಹೌದು ಕಳೆದ ನಾಲ್ಕು ಐದು ದಿನಗಳಿಂದನೂ ಕೂಡ ಈ ಹಣ ಜಮೆ ಆಗ್ತಾಯಿದೆ ಕೆಲವರು ಅನ್ಬೋದು ಸರ್ ಇದು ನಮಗೆ ಬರ್ತಾನೆ ಇಲ್ಲ ಸರ್ ನಾವು ತುಂಬಾ ವೇಟ್ ಮಾಡಿ 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 ಸಾಕಾಗಿಬಿಟ್ಟಿದೆ ನಮಗೆ ಅಂತ ಸೊ ಇಂಥವರು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ಕೊನೆ ತನಕ ನೋಡಿ ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಸ್ಕ್ರೀನ್ಶಾಟನ್ನು ಹಾಕಿದ್ದಾನೆ ಇಲ್ಲಿ ಅಮೌಂಟ್ ಆಫ್ ಫೋರ್ ತೌಸಂಡ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಇವರ ಅಕೌಂಟ್ ಅಂತ ಇಲ್ಲಿ ಇವತ್ತು ಹತ್ತು ನಲವತ್ತೈದರ ಸುಮಾರಿಗೆ ಇದೊಂದು ಟೆಕ್ಸ್ಟ್ ಮೆಸೇಜನ್ನು ನನಗೆ ಒಬ್ಬರು ಕಳಿಸ್ತಾರೆ ಸೊ ಸರ್ ನನಗೆ ಹಣ ಬಂದಿದೆ ಅಂತ ಸೊ ನೀವು ಕೂಡ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜನ್ನು ನಮಗೆ ಕಳಿಸ್ಬೋದಾಗಿರುತ್ತೆ ಎಲ್ಲಿ ಕಳಿಸ್ಬೋದು ಅಂತ ನೀವು ಕೇಳ್ಬೋದು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಸೊ ನೀವು ಅಲ್ಲಿ ಕಳಿಸ್ಬೋದಾಗಿರುತ್ತೆ ನಿಮಗೆ ಯಾವ ಒಂದು ಕಂತಿನ ಹಣ ಬಂದಿದೆ ಆ ಒಂದು ಕಂತಿನ ಡೀಟೇಲ್ಸ್ ನೀವು ನಮಗೆ ತಿಳಿಸಬಹುದು ಸ್ನೇಹಿತರೆ ನೋಡಿ ನಾನು ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಲಿಂಕ್ ಅನ್ನು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಗೆ ನೀವು ಜಾಯ್ನ್ ಆಗಬಹುದು ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನಮ್ಮ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಒಂದು ವಾಟ್ಸ್ಆಪ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ತುಂಬಾ ನೀವು ಆಗಿ ತುಂಬಾ ಸುಲಭವಾಗಿ ನೋಡ್ತೀರಾ ಸೊ ನೀವು ಪದೇ ಪದೇ ಅಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಅವಶ್ಯಕತೆ ಇಲ್ಲ ಸೊ ಸಂಪೂರ್ಣವಾಗಿ ಇದು ಉಚಿತವಾಗಿರುತ್ತೆ ಸೊ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಫಾಲೋ ಅಂತ ಒಂದು ಬಟನ್ ಕಾಣುತ್ತೆ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಫಾಲೋ ಕೂಡ ಆಗಬಹುದಾಗಿರುತ್ತೆ ಓಕೆ ಸರ್ ಇವ್ರು ಇವ್ರು ಹೇಳ್ತಾರೆ ನಮಗೆ ಹಣ ಬಂದಿದೆ ಅಂತ ಆದ್ರೆ ತುಂಬಾ ಜನರು ಕಮೆಂಟ್ ಮಾಡ್ತಾನೆ ಇದ್ದಾರೆ ಸರ್ ನಮಗೆ ಇನ್ನೂ ಹಣ ಬಂದೇ ಇಲ್ಲ ಸರ್ ಅವರು ಹೇಳ್ತಾ ಇದ್ದಾರೆ ಹಣ ಬಂದಿದೆ 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 ಹಾಕ್ತವೆ 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 ಅಂತ ಆದ್ರೆ ಎಲ್ಲರಿಗೂ ಕೂಡ ಬರ್ತಾ ಇದೆ ಹಣ ನಮಗೆ ಇನ್ನೂ ಹಣ ಬಂದಿಲ್ವಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ ವೀಕ್ಷಕರ ಇದ್ರ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಕಲ್ ಬಂದಿದ್ದಾವೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿ ತಿಳಿಸಿಕೊಡ್ದೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಕೂಡ ಮಾಡಿ ಬನ್ನಿ ನೋಡಿ ಈ ಒಂದು ನಮ್ಮ ಚಾನಲ್ಗೆ ನೀವೇನಾದರೂ ಮೂಲೆಯ ಬಾರಿಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಇದೆ ಆಲ್ ಅಂತ ಕಾಣುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹೌದು ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಲ್ಲ ಅಂದ್ರೆ ಲೈಕ್ ಮಾಡಬೇಡಿ ಸೊ ಇಷ್ಟ ಆದವರು ಖಂಡಿತ ಲೈಕ್ ಮಾಡಿ ಬನ್ನಿ ವೀಕ್ಷಕರ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ಈ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ನಾವು ಒಂದೇ ವಾರದಲ್ಲಿ ಈ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತವೆ ದಯವಿಟ್ಟು ತಾಳಿರಿ ಅಂತ ಅವ್ರು ಹೇಳಿದ್ರು ಯಾವಾಗ ಹೇಳಿದ್ರು ಒಂದೇ ವಾರದಲ್ಲಿ ಅಂತ ಹೇಳಿಬಿಟ್ಟೆ ಸುಮಾರು ಎರಡು ವಾರಗಳ ಆದರೆ ಆದ್ರೆ ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಸರ್ ಯಾಕೆ ಅಂತ ಕೇಳೋರಿಗೆ ಇಲ್ಲಿ ಏನಾಗಿದೆ ಅಂತಂದರೆ ಸ್ವಲ್ಪ ಸ್ವಲ್ಪ ಜನರಿಗೆ ಅಷ್ಟೇ ಇವರು ಹಣವನ್ನು ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ರಿಗೂ ಕೂಡ ಬರುತ್ತೆ ಹಣ ಆದರೆ ಹಂತ ಹಂತವಾಗಿ ಈ ಒಂದು ಮಹಿಳೆಯರಿಗೆ ಇಷ್ಟು ಮತ್ತು ಆ ಒಂದು ಮಹಿಳೆಯರಿಗೆ ಅಷ್ಟು ಅಂತ ಹಣವನ್ನು ಹಾಕಲಿಕ್ಕೆ ಇವರು ಹೊರಟಿದ್ದಾರೆ ಅಂತಂದರೆ ನಾನು ಹೇಳೋದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಒಂದು ವಿವರಣೆ ಕೊಟ್ಟು ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ಊರನ್ನು ಇವರು ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಸೊ ಒಂದು ಜಿಲ್ಲೆ ಅಂತಂದರೆ ಒಂದು ದೊಡ್ಡದಾಗುತ್ತೆ ಊರಂದರೆ ತುಂಬ ಚಿಕ್ಕದಾಗುತ್ತೆ ಸೊ ನಾವೇನು ಮಾಡೋಣ ಒಂದು ತಾಲೂಕು ಅಂತ ತಗೊಳ್ಳೋಣ ನಿಮ್ಮ ಒಂದು ತಾಲೂಕು ಇವರು ತಗೊಳ್ತಾರೆ ಅದರಲ್ಲಿ ಹೋಬಳಿಗಳಂತ ಇರ್ತವೆ ಇಲ್ಲಿ ಮೂರರಿಂದ ನಾಲ್ಕು ಹೋಬಳಿಗಳಿರ್ತವೆ ಕೆಲವೊಂದು ತಾಲೂಕುಗಳಲ್ಲಿ ಸುಮಾರು ಹೋಬಳಿಗಳು ಇರ್ತವೆ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವರು ತಾಲೂಕುಗಳಲ್ಲಿ ಅಳಲ್ಲಿನೇ ತಾಲೂಕುಗಳಲ್ಲಿನೇ ಏನು ಮಾಡ್ತಾರೆ ಅಂತಂದರೆ ಹೋಬಳಿನ ಇವರು ವರ್ಗಾವಣೆ ಮಾಡ್ತಾರೆ ಅಲ್ಲಿ ಈ ಹಳ್ಳಿಗಳಿಗೆ ಇವತ್ತು ಹೋಗಬೇಕು ಅಂತ ಇವರು ಹಾಕ್ತಾರೆ ಸೊ ಆ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಈ ರೀತಿಯೂ ಮಾಡ್ತಾ ಇದ್ದಾರೆ ಸೊ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆದ ಕಾರಣ ನಿಮ್ಮ ಹಣ ಅನ್ನೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನಿಮ್ಮ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲೆಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ ಈ ನಂಬರ್ ಅವ್ರದಾಗಿರುತ್ತೆ ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ ಆದರೆ ನೀವು ಕೇಳ್ಬೋದು ಸರ್ ನಾವು ವೇಟ್ ಮಾಡಿ 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 ನಮಗೆ ಸಾಕಾಗ್ಬಿಟ್ಟಿದೆ ಇದು ಯಾವಾಗ ಬರುತ್ತೆ ಬರೋಲ್ವಾ ಅದನ್ನಾದರೂ ಹೇಳಿಬಿಡಿ ನಾವು ಸುಮ್ಮನೆ ಇದ್ಬಿಡ್ತವೆ ಅಂತ ಕೇಳ್ಬೋದು ಇಂಥವ್ರಿಗೆ ನಾನು ಆನ್ಸರ್ ಮಾಡ್ತೇನೆ ನೋಡಿ ನೀವು ಯಾಕೆ ವೇಟ್ ಮಾಡ್ತೀರಾ ಹೌದು ಗೃಹಲಕ್ಷ್ಮಿ ಹಣ ಬರಬೇಕು ಬರಬೇಕು ಅಂತ ನೀವು ಯಾಕೆ ವೇಟ್ ಮಾಡ್ತೀರಾ ದಯವಿಟ್ಟು ಸುಮ್ಮನೆ ಇರಿ ನಿಮಗೆ ಈ ಹಣ ಅನ್ನೋದು ಬಂದೇ ಬರುತ್ತೆ ಕೆಲವರು ಹೇಳ್ಬೋದು ಇಲ್ಲ ನಮ್ಮ ಹಣ ಇದು ನಾವು ವೇಟ್ ಮಾಡ್ತೇವೆ ನಾವು ದಿನಾನು ಚೆಕ್ ಮಾಡ್ತೇವೆ ಅಂತ ನೋಡಿ ಇಂಥವ್ರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂತಂದರೆ ನೀವು ಏನು ವರ್ಕ್ ಇರುತ್ತೆ ಅದನ್ನು ನೀವು ಮಾಡ್ತಾ ಹೋಗಿ ನಿಮ್ಮ ಒಂದು ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಅದೆಲ್ಲೂ ಕೂಡ ಹೋಗೋದಿಲ್ಲ ಸ್ವಲ್ಪ ದಿನ ಲೇಟ್ ಆಗ್ಬೋದು ಆದರೂ ಕೂಡ ನಿಮ್ಮ ಖಾತೆಗಳಿಗೆ ಅದು ಬರುವಂತಹ ಸಮಯದಲ್ಲಿ ಬಂದೇ ಬರುತ್ತೆ ಹಾಗಂತ ಇದು ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ನೀವು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂತಂದ್ರೆ ನೀವೇನು ಮಾಡ್ತಾ ಇದ್ದೀರ ಅಂತಂದರೆ ತುಂಬಾ ಕಾಯ್ತಾ ಇದ್ರ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅವತ್ತು ಚೆಕ್ ಮಾಡ್ತೀರಾ ಅಯ್ಯೋ ಇದು ಹಣನೇ ಬಂದಿಲ್ಲ ಅಂತ ಹೇಳ್ತೀರಾ ಸೊ ಹಾಗಾಗಿ ನೀವು ವೇಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ನಿಮ್ಗೆ ಯಾವಾಗ ಬರುತ್ತೆ ಬರಲಿ ಬಿಡುಗುರು ಅಂತ ಅನ್ಕೊಂಡು ಸುಮ್ಮನೆ ನಿಮ್ಮ ಖಾತೆಗಳಿಗೆ ಇದು ಬಂದು ಜಮೆ ಆಗೇ ಆಗುತ್ತೆ ಸೊ ಇದೊಂದು ನಾನು ನಿಮಗೆ ಒಂದು ಮೋಟಿವೇಶನಲ್ ಆಗಿ ಒಂದು ಚಿಕ್ಕ ಮಾಹಿತಿನ ನಿಮಗೆ ತಿಳಿಸಿದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ಇನ್ನೊಂದು ಮಾಹಿತಿ ಏನಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಈ ಅಕ್ಕಿ ಹಣ ಅನ್ನೋದು ನಿಮಗೆ ಹಿಂದಿನ ಎರಡು ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಸೊ ಯಾಕೆ ಜಮೆ ಆಗಿಲ್ಲ ಅಂತ ನೋಡಿದಾಗ ಸೊ ನಮ್ಗೆ ದೊರೆತಿದ್ದೇನು ಅಂತಂದ್ರೆ ಒಂದು ಸಾರಿ ಇಲ್ಲಿ ಎಂಟನೆಯ ತಿಂಗಳಿನ ಹಣ ಈ ಒಂದು ಇದು ಹತ್ತನೆಯ ತಿಂಗಳಿನ ಹಣ ಹತ್ತನೆಯ ತಿಂಗಳ ಇದು ಸೊ ಈ ಒಂದು ತಿಂಗಳ ಹಣವನ್ನು ಅವರು ನೆಕ್ಸ್ಟ್ ಮಂತ್ ಆಗ್ತಾರೆ ಬಿಡಿ ಆದ್ರೆ ನಿಮಗೆ ಇವರು ಕೊನೆಯದಾಗಿ ಒಂದು ಎಂಟನೆಯ ತಿಂಗಳಿನ ಹಣನೇ ಕೊನೆಯದಾಗಿ ಬಂದಿದೆ ಅಂತೆ ಸೊ ನಿಮ್ಮ ಖಾತೆಗಳಿಗೆ ಈ ಒಂಬತ್ತನೆಯ ತಿಂಗಳಿನ ಹಣ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಅಂತಂದರೆ ಅದು ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸ್ನೇಹಿತರೆ ದಯವಿಟ್ಟು ತಾಳಿರಿ ಸೊ ವೆಯ್ಟ್ ಮಾಡಿ ಅಷ್ಟೇ ಇದರಿಂದ ನಿಮ್ಮ ಖಾತೆಗಳಿಗೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದಾನೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ